ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ನಾವಿವಾಗ ಮೂರನೇ ಪಾಠವಾಗಿರುವ ಪ್ರಾಮಾಣಿಕತೆ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ ಆದರೂ ಇನ್ನೊಂದು ಬಾರಿ ಅವುಗಳ ಬಗ್ಗೆ ಚರ್ಚಿಸೋಣ ಪ್ರಾಮಾಣಿಕತೆ ಈ ಶಬ್ದದ ಅರ್ಥ ನಿಷ್ಠೆ ಆನೆಸ್ಟಿ ಎರಡನೇ ಶಬ್ದ ಸೌದೆ ಈ ಪದದ ಅರ್ಥ ಕಟ್ಟಿಗೆ ಫೈರ್ ವುಡ್ ಪೇಟೆ ಈ ಪದದ ಅರ್ಥ ಮಾರುಕಟ್ಟೆ ಮಾರ್ಕೆಟ್ ಪರಿಶ್ರಮ ಈ ಪದದ ಅರ್ಥ ದುಡಿಮೆ ಹಾರ್ಡ್ ವರ್ಕ್ ಮುಂದಿನ ಶಬ್ದ ವಿಷಣ್ಣ ಇದರ ಅರ್ಥ ದುಃಖಿತ ಸ್ಯಾಡ್ನೆಸ್ ದಯೆ ಈ ಪದದ ಅರ್ಥ ಕರುಣೆ ಕೈಂಡ್ನೆಸ್ ಸಿಂಪತಿ ಕೃತಜ್ಞತೆ ಈ ಪದದ ಅರ್ಥ ಧನ್ಯತೆ ಗ್ರಾಟಿಟ್ಯೂಡ್ ಇವಿಷ್ಟು ಈ ಪಾಠದಲ್ಲಿ ಬಂದಿರುವಂತಹ ಪದಗಳು ವಿದ್ಯಾರ್ಥಿಗಳೇ ನಾವಿವಾಗ ಈ ಪಾಠವನ್ನ ಸರಿಯಾಗಿ ಗಮನವಿಟ್ಟು ಅಭ್ಯಾಸ ಮಾಡೋಣ ತಾವೆಲ್ಲರೂ ಸರಿಯಾಗಿ ಆಲಿಸಬೇಕು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಬೇಕು ಶೇಖರ ಒಬ್ಬ ಮುಗ್ಧ ಪ್ರಾಮಾಣಿಕ ಮನುಷ್ಯ ಅವನು ಬಹಳ ಬಡವನಾಗಿದ್ದನು ದಿನವೆಲ್ಲ ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದನು ಸಂಜೆಯಾದ ಮೇಲೆ ಕಡಿದ ಸೌದೆಯನ್ನೆಲ್ಲ ಹೊರೆ ಕಟ್ಟಿ ಪೇಟೆಗೆ ತೆಗೆದುಕೊಂಡು ಹೋಗುತ್ತಿದ್ದನು ಅಲ್ಲಿ ಸೌದೆಯನ್ನು ಮಾರಿ ಬಂದ ಹಣದಲ್ಲಿ ಹಿಟ್ಟು ಉಪ್ಪು ಮುಂತಾದ ಅಡುಗೆಯ ಪದಾರ್ಥಗಳನ್ನು ಕೊಂಡು ಮನೆಗೆ ಹಿಂದಿರುಗುತ್ತಿದ್ದನು ಅವನಿಗೆ ತನ್ನ ಪರಿಶ್ರಮದ ಸಂಪಾದನೆಯಲ್ಲಿ ತೃಪ್ತಿ ಇತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಷಯದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಶೇಖರ ಎಂತಹ ಜೀವನವನ್ನು ನಡೆಸುತ್ತಿದ್ದ ಅನ್ನುವಂತಹ ವಿಚಾರವನ್ನ ಈ ಒಂದು ವಿಷಯ ಖಂಡಿಕೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಶೇಖರ ಒಬ್ಬ ಮುಗ್ಧ ಪ್ರಾಮಾಣಿಕ ಮನುಷ್ಯ ಶೇಖರ ಎಂತಹ ವ್ಯಕ್ತಿಯಾಗಿದ್ದ ಅಂತಂದ್ರೆ ಎಂತಹ ಮನುಷ್ಯನಾಗಿದ್ದ ಅಂತಂದ್ರೆ ಒಬ್ಬ ಮುಗ್ಧ ಪ್ರಾಮಾಣಿಕ ಪ್ರಾಮಾಣಿಕ ಅಂತಂದ್ರೆ ನಿಷ್ಠಾವಂತ ಆನೆಸ್ಟಿ ಆಗಿರುವಂತಹ ವ್ಯಕ್ತಿಯಾಗಿದ್ದ ಆದ್ರೆ ಶೇಖರ ಬಹಳ ಬಡವನಾಗಿದ್ದ ದಿನವೆಲ್ಲ ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದನು ದಿನವೆಲ್ಲ ಏನ್ ಮಾಡ್ತಾ ಇದ್ದ ಕಾಡಿಗೆ ಹೋಗಿ ಸೌದೆ ಸೌದೆ ಅಂತಂದ್ರೆ ಕಟ್ಟಿಗೆಯನ್ನ ಕಡಿತಾ ಇದ್ದ ಸೌದೆ ಅಂತಂದ್ರೆ ಕಟ್ಟಿಗೆ ಆತನ ಕಾಯಕನೇ ಏನು ದಿನವೆಲ್ಲ ಕಾಡಿಗೆ ಹೋಗಿ ಸೌದೆಯನ್ನ ಕಡಿಯೋದು ಅಂದ್ರೆ ಕಟ್ಟಿಗೆಯನ್ನ ಕಡಿಯೋದು ಸಂಜೆಯಾದ ಮೇಲೆ ತಾನು ಅದುವರೆಗೂ ಕಡಿದಿರುವಂತಹ ಕಟ್ಟಿಗೆಯನ್ನೆಲ್ಲ ಹೊರೆ ಕಟ್ತಾ ಇದ್ದ ಪೇಟೆಗೆ ತೆಗೆದುಕೊಂಡು ಬರ್ತಾ ಇದ್ದ ಅಲ್ಲಿ ಸೌದೆಯನ್ನ ಮಾರ್ತಾ ಇದ್ದ ಮಾರಿದಾಗ ಬಂದ ಹಣದಲ್ಲಿ ಹಿಟ್ಟು ಉಪ್ಪು ಮುಂತಾದ ಅಡುಗೆ ಪದಾರ್ಥಗಳನ್ನ ಅಂದ್ರೆ ಮನೆಗೆ ಏನೇನು ಸಾಮಾನುಗಳು ಬೇಕಾಗ್ತಾ ಇದ್ವಲ್ಲ ಆ ಎಲ್ಲಾ ಸಾಮಾನುಗಳನ್ನ ಖರೀದಿ ಮಾಡಿಕೊಂಡು ವಾಪಸ್ ತನ್ನ ಮನೆಗೆ ಹೋಗ್ತಾ ಇದ್ದ ಇದಿಷ್ಟು ಅವನ ದಿನಚರಿಯಾಗಿತ್ತು ಅವನಿಗೆ ತನ್ನ ಪರಿಶ್ರಮ ಅಂತಂದ್ರೆ ದುಡಿಮೆ ಅಂದ್ರೆ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ ಶೇಖರ ತನ್ನ ಪರಿಶ್ರಮದ ಸಂಪಾದನೆಯಲ್ಲಿ ಸಂಪಾದನೆ ಅಂತಂದ್ರೆ ಗಳಿಕೆ ತಾನು ಏನು ಕಷ್ಟಪಟ್ಟು ದುಡಿತಾ ಇದ್ದನಲ್ಲ ಆ ಒಂದು ದುಡಿಮೆಯಲ್ಲಿ ಆತನಿಗೆ ಬಹಳಷ್ಟು ತೃಪ್ತಿ ಇತ್ತು ತನ್ನ ಪರಿಶ್ರಮದ ಸಂಪಾದನೆಯಲ್ಲಿ ಶೇಖರನಿಗೆ ಬಹಳಷ್ಟು ತೃಪ್ತಿ ಇತ್ತು ಇದು ಆತನ ಒಂದು ಜೀವನ ಶೈಲಿಯಾಗಿತ್ತು ವಿದ್ಯಾರ್ಥಿಗಳೇ ನಾವಿವತ್ತು ಏನ್ ತಿಳ್ಕೊಂಡಿದ್ವಿ ಅಂತಂದ್ರೆ ಶೇಖರ ಯಾವ ರೀತಿಯಾಗಿ ಜೀವನವನ್ನು ಮಾಡುತ್ತಿದ್ದ ಶೇಖರ ಬಡವನಾಗಿದ್ದರೂ ಸಹಿತ ಒಬ್ಬ ಮುಗ್ಧ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ಪ್ರತಿದಿನ ಕಾಡಿಗೆ ಹೋಗಿ ಸೌದೆಯನ್ನು ಕಡಿದು ಸಂಜೆಯ ತನಕ ಕಡಿದ ಸೌದೆಗಳನ್ನೆಲ್ಲ ಹೊರೆ ಕಟ್ಟಿ ಪೇಟೆಗೆ ತೆಗೆದುಕೊಂಡು ಬಂದು ಅಲ್ಲಿ ಮಾರಾಟ ಮಾಡಿ ಆ ಮಾರಾಟ ಮಾಡಿದ ಹಣದಿಂದ ಏನ್ ಮಾಡ್ತಾ ಇದ್ದ ಅಂತಂದ್ರೆ ತನ್ನ ಮನೆಗೆ ಬೇಕಾಗುವಂತಹ ಹಿಟ್ಟು ಉಪ್ಪು ಮುಂತಾದ ಅಡುಗೆ ಪದಾರ್ಥಗಳನ್ನ ತೆಗೆದುಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದ ಹೀಗೆ ಅವನಿಗೆ ತನ್ನ ಪರಿಶ್ರಮದ ಸಂಪಾದನೆಯಲ್ಲಿ ತೃಪ್ತಿ ಇತ್ತು ಅನ್ನುವಂತಹ ವಿಚಾರವನ್ನ ನಾವಿವತ್ತು ತಿಳ್ಕೊಂಡಿದ್ದೀವಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ